ನಮಸ್ಕಾರ ವೀಕ್ಷಕರಿಗೆ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಭಾರತೀಯ ಕುಸ್ತಿ ಶೈಲಿ ಸಂಘವು ಈ ದಿನ ಅಸ್ತಿತ್ವಕ್ಕೆ ಬಂದು ಇದರ ಅಂಗವಾಗಿ ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿಗಳಲ್ಲೂ ಗರಡಿ ಮನೆಯ ಕಡೆಗೆ ಯುವಕರ ನಡೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದ್ದು ಇದೇ ಸಮಾರಂಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಕುಸ್ತಿಪಟುಗಳು ಭಾಗವಹಿಸಿದ್ದು ಇದರನ್ನು ಮುಂದುವರಿಸಿಕೊಂಡು ಏನು ಸಂತಿಸಿ ಹೋಗ್ತಾ ಇದೆಯೋ ಅದನ್ನು ಮುಂದುವರಿಸುವ ಏಕೈಕ ಕಾರಣದಿಂದ ಈ ಸಂಘ ಅಸ್ತಿತ್ವಕ್ಕೆ ಬಂದಿರುತ್ತದೆ ಎಂಬುದಾಗಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಪಟು ಕುಸ್ತಿಪಟು ತನ್ನ ಒಂದು ಪಟ್ಟುಗಳನ್ನು ಯಾವ ರೀತಿ ಅಂತ ಕ್ರಮಬದ್ಧವಾಗಿ ಕಲಿಯಲು ಇದೊಂದು ಅವಕಾಶವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಒಂದು ನಮ್ಮ ಹಿರಿಯರೆಲ್ಲ ಸೇರಿ ಒಂದು ಸಂಘ ಸಂಸ್ಥೆ ಮಾಡಬೇಕಂತೇಳಿ ಭಾರತೀಯ ಕುಸ್ತಿ ಶೈಲಿ ವಿಚಾರದಲ್ಲಿ ನಮ್ಮನ್ನೆಲ್ಲ ಕರೆದು ಮೆಂಬರ್ಸ್ ಆಗಿ ಕರೆದಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಕಾರ್ಯದರ್ಶಿಗಳೆಲ್ಲ ಇದ್ದಾರೆ. ಆದರೂ ನಮಗೆ ಎಲ್ಲದು ಚಾಯ್ಸ್ ಮಾಡಿ ನಾವು ಹಿಂದೆ ಕುಸ್ತಿ ದಸರಾ ಕುಮಾರ್ ದಸರಾ ಕೇಸರಿ ಮಾಡಿರೋದ್ರಿಂದ ಜ್ಯೋತಿ ದರ ವಿಷಯದಲ್ಲಿ ನನಗೆ ಸೆಲೆಕ್ಟ್ ಮಾಡಿದ್ದಾರೆ. 16 ಜನ ಪೈಲೋನರುಗಳು ಇವರೆಲ್ಲ ಸೇರಿ ಮಾಡಿದಾಗ ನಾವು ಅದಕ್ಕೆ ಎಸ್ ಅಂತ ತಲೆಬಾಗಿ ಇವತ್ತು ನಾವು ಜ್ಯೋತಿ ಥರ ಉದ್ದೇಶವಾಗಿ ನಾವು ಪ್ರೋಗ್ರಾಮ್ ಇಟ್ಕೊಂಡು ಬಂದು ಇವತ್ತು ಅಕ್ಕಡಕ್ಕೆ ಬಂದು ಜ್ಯೋತಿನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತೊಗೊಂಬಂದು ಇಲ್ಲಿ ಅಕ್ಕಡದಲ್ಲಿ ಅರ್ಪಣೆ ಮಾಡಿದ್ದೀವಿ. ಎಲ್ಲ ದೊಡ್ಡವರು MLA MPಗಳೆಲ್ಲ ಇವರೆಲ್ಲ ಬಂದಿದ್ದರು. ಮಿನಿಸ್ಟ್ರುಗಳು ಮತ್ತು ಇವರು ಮೇಯರ್ಗಳು ಎಲ್ಲ ಬಂದಿದ್ದರು. ಜೊತೆಗೇನಪ್ಪ ಅಂದರೆ ಇನ್ನು ಮುಂದೆ ಕುಸ್ತಿಯ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಪ್ರಯತ್ನವಾಗಿ ಶ್ರಮ ಪಡ್ತೀವಿ. ಮತ್ತು ಅಮೃತ್ ಇದ್ದಾರೆ, ಇವರಿದ್ದಾರೆ, ಲಾಯರ್ ಸಾಹೇಬ್ರು ಇದ್ದಾರೆ, ಮತ್ತು ನಮ್ಮ ಫ್ರೆಂಡ್ಸು ಕುಸ್ತಿ ಪೈಲ್ವಾನರುಗಳು ಸಿಸಿದ್ರು ಗುರುಗಳು ಎಲ್ಲ ಇದ್ದಾರೆ. ಯುವ ಕುಸ್ತಿ ಸಂಘ ಮತ್ತು ರಾಷ್ಟ್ರೀಯ ಭಾರತ ಶೈಲಿ ಕುಸ್ತಿ ಸಂಘ ಇಂದ ಮೂರು ಸಂಘಗಳನ್ನ ಉದ್ಘಾಟನೆ ಮಾಡಿದ್ದೀವಿ. ಈ ಸಂಘಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಜ್ಯೋತಿಯನ್ನು ತಂದು ಸಂಘವನ್ನು ಉದ್ಘಾಟನೆ ಮಾಡಬೇಕು ಅಂತ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ಧರಿಸಿದ ಕಾರಣ ಮೈಸೂರಿನಲ್ಲಿ ಖ್ಯಾತಿ ಪಡೆದಂತಹ ಹೆಸರುವಾಸಿಯಾದಂತಹ ಪೈಲ್ವಾನ್ ಪಾಲಳ್ಳಿ ವಿಜೇಂದ್ರನವರನ್ನ ಜ್ಯೋತಿ ತರಬೇಕು ಅಂತ ಕೇಳ್ಕೊಂಡಾಗ ಅವರು ಒಪ್ಪಿ ಜ್ಯೋತಿಯನ್ನು ತುಂಬ ಅದ್ಧೂರಿಯಾಗಿ ನಡಿಗೆಯ ಮೂಲಕ ಕೋಟೆ ಆಂಜನೇಯ ದೇವಸ್ಥಾನದಿಂದ ನಮ್ಮ ಈ ಚೆನ್ನೈ ಅಕ್ಕಡದವರೆಗೆ ನಡ್ಕೊಂಡು ಬಂದು ಎಲ್ಲರೂ ಪದಾಧಿಕಾರಿಗಳೆಲ್ಲ ಸೇರಿ ಎಲ್ಲ ಪೈಲ್ವಾನ್ಗಳು ನಡ್ಕೊ ಬಂದು ಜ್ಯೋತಿಯನ್ನು ಇಲ್ಲಿ ತಂದು ಸದರಿ ಜ್ಯೋತಿಯನ್ನು ಉದ್ಘಾಟನೆಯನ್ನು ಮೇಯರ್ ಅವರು ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನಾಗೇಂದ್ರ ಅವರು ಎಂ ಎಲ್ ಎ ನಾಗೇಂದ್ರ ಅವರು ಬಂದು ಕುಸ್ತಿ ಅಕ್ಕಡವನ್ನು ಉದ್ಘಾಟನೆ ಮಾಡಿ ಈ ಒಂದು ಸಮಾರಂಭವನ್ನು GT ದೇವೇಗೌಡರು ವಾಸು ಅವರು ಮಾಜಿ MLA ಅವರು ಮತ್ತು ಈ ದಸರಾ ವಸ್ತು ಪ್ರದರ್ಶನ ಅಧ್ಯಕ್ಷರಾದ ಹೇಮಂತ್ ಗೌಡರು, MLA ಮಾಜಿ ಸೋಮಶೇಖರ್ ಅವರು ಮತ್ತು ಅದೇ ರೀತಿಯಾಗಿ ಮತ್ತು ರಾಜೀವ್ ಅವರು ಇನ್ನೂ ಅನೇಕ ಗಣ್ಯರು ಎಲ್ಲ ಬಂದು ಪ್ರಥಮ ಪ್ರಜೆ ಮೇಯರ್ ಅವರು ಎಲ್ಲ ಬಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ನಮ್ಮ ಸಂಘಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಸಂಘ ಬೆಳವಣಿಗೆ ಆಗಲಿಕ್ಕೆ ನಾವು ಏನು ನಮ್ಮ ಕೈಲಿ ಆದ ಸಹಾಯ ಮಾಡ್ತೀವಿ, ನೀವು ಏನೇ ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ MLA ನಾಗೇಂದ್ರ ಅವರು ಕೂಡ ಹೇಳಿದ್ದಾರೆ. ಈ ಒಂದು ಏನಾಗಿದೆ ಅಂದರೆ ಚೆನ್ನೈ ಅಕ್ಕಡ ಸುಮಾರು ಒಂದು 15 ವರ್ಷಗಳಿಂದ ನಿಂತು ಹೋಗಿತ್ತು. ಇತ್ತೀಚೆಗೆ ಈ ಒಂದು ಸಂಘದ ಅಧ್ಯಕ್ಷರಾದ ಮಾದೇವಣ್ಣವರವರು ಇತ್ತೀಚೆಗೆ ಅವರು ಶ್ರಮ ವಹಿಸಿ ಈ ಒಂದು ಚೆನ್ನೈ ಅಖಾಡವನ್ನು ಓಪನ್ ಮಾಡಿದ್ದಾರೆ. ಇನ್ನು ಮುಂದೆ ಈ ಚೆನ್ನೈ ಅಖಾಡದಲ್ಲೇ ಕೂಡ ಹಲವಾರು ಕುಸ್ತಿಗಳನ್ನ ನಡೆಸ್ತೀವಿ. ಮತ್ತು ಈ ಒಂದು ನಮ್ಮ ಸಂಘ ಯಾಕೆ ಉದ್ಘಾಟನೆ ಆಗಿದೆ ಅಂದರೆ ಯುವಕರ ನಡೆ ಗರಡಿಯ ಮನೆ ಕಡೆ. ಇವತ್ತು ಯುವಕರೆಲ್ಲ ದಾರಿ ತಪ್ತಾ ಇದ್ದಾರೆ, ಬೇರೆ ಬೇರೆ ಕೆಟ್ಟ ಚಟಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಗರಡಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರಲ್ಲಿ ಶ್ರದ್ಧೆ, ಭಕ್ತಿ, ಗೌರವ ಇದು ಬರುತ್ತೆ. ಇತ್ತೀಚೆಗೆ ಯುವಕರಲ್ಲಿ ಅದೆಲ್ಲ ಕಡಿಮೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಕಡೆ ಹಳ್ಳಿಗಳಲ್ಲಾಗ್ಬೋದು ಅಥವಾ ಈ ಒಂದು ಸಿಟಿಯ ಪ್ರತಿಯೊಂದು ಏರಿಯಾಗಳಲ್ಲೂ ಇರುವಂಥ ಗರಡಿಗಳನ್ನ ಮತ್ತು ಅದನ್ನು ಪುನಾರಂಭ ಮಾಡಿಸಿ ಇಲ್ಲದಂಥ ಏರಿಯಾಗಳಿಗೆ ಆಯಾ ಮೊಹಲ್ಲಾದ ಕಾರ್ಪೊರೇಟ್ರು ಮತ್ತು MLAಗಳಿಗೆ ಗಮನಕ್ಕೆ ತಂದು ಅಲ್ಲೂ ಕೂಡ ಹೊಸ ಗರಡಿಗಳನ್ನ ನಿರ್ಮಾಣ ಮಾಡುವಂಥ ಒಂದು ಕೆಲಸ, ಮತ್ತು ಅದೇ ರೀತಿಯಾಗಿ ಹಳೆ ಪೈಲ್ವಾನ್ಗಳಿಗೆ ಮಾಸಶಾಸನವನ್ನು ಕೊಡಿಸುವಂಥ ಒಂದು ಕೆಲಸ, ಮತ್ತು ಗರಡಿಯ ಜೊತೆಯಲ್ಲಿ ಕುಸ್ತಿಯ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಯುವಕರಿಗೆ ಅನುವು ಮಾಡುವಂಥ ಒಂದು ಕೆಲಸ, ಮತ್ತು ಅಂಗವಿಕಲರಿಗೆ ಅನುಕೂಲ ಮಾಡುವಂಥ ಒಂದು ಕೆಲಸ, ಮತ್ತು ಆರೋಗ್ಯ ಶಿಬಿರಗಳನ್ನ ನಡೆಸುವಂಥ ಕೆಲಸ, ರಕ್ತ ಶಿಬಿರ ನಡೆಸ ಈ ರೀತಿಯಾಗಿ 16 ಯೋಜನೆಗಳನ್ನ ಇಟ್ಕೊಂಡು ನಮ್ಮ ಈ ಸಂಘವನ್ನು ಓಪನ್ ಮಾಡಿದ್ದೀವಿ. ಈ ಸಂಘದಲ್ಲಿ ನಮಗೆ ಯಾವುದೇ ರೀತಿಯ ವೈಯಕ್ತಿಕವಾಗಿ ಯಾವುದೇ ರೀತಿಯ ಲಾಭ ಪಡೆಯೋಕ್ಕೋಸ್ಕರ ಅಥವಾ ಇನ್ನೊಂದಿಲ್ಲ, ಯುವಕರನ್ನ ಮತ್ತು ಪೈಲ್ವಾನ್ಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇತ್ತೀಚೆಗೆ ಒಂದು ಗರಡಿ ಮನೆ ಕಡೆ ಬರುವಂಥ ಯುವಕರ ಸಂಖ್ಯೆ ಕಡಿಮೆ ಆಗಿದೆ, ಎಲ್ಲ ಜಿಮ್ಮು ಮತ್ತು ಈ ಥರ ಬೇರೆ ಬೇರೆ ಇದಕ್ಕೆ ಶುರುವಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಸಂಘ ಏನಾಗಿದೆ, ಪ್ರತಿಯೊಂದು 3 ಸಂಘದ 75 ಜನ ಪದಾಧಿಕಾರಿಗಳು ಸೇರಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಹೋಗಿ ಈ ಒಂದು ಗರಡಿ ಮನೆಗೆ ಕಳಿಸುವಂಥ ಯುವಕರು ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮತ್ತು ತಿಂಗಳಿಗೊಂದು ಸಂಘ, ನೀವು ಒಳ್ಳೆಯ ಪ್ರಶ್ನೆ ಕೇಳಿದಿರಿ, ನಮ್ಮ ಸಂಘ ಏನಾಗಿದೆ ಅಂದರೆ ನಮ್ಮ ಸಂಘದಲ್ಲಿರುವಂಥವರೆಲ್ಲರೂ ಕೂಡ ಒಂದು ಹಂತವನ್ನು ಮೀರಿದ್ದೀವಿ.
ಯಾರೂ ಇಲ್ಲಿ ಯಾವುದೇ ಅಧಿಕಾರದ ಆಸೆಗೆ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡಿ ಹೆಸರು ತಕ್ಕಬೇಕು ಅನ್ನೋ ಆಸೆಗೆ ನಮ್ಮ ಸಂಘವನ್ನು ಮಾಡಿಲ್ಲ. ಎಲ್ಲ ಇಲ್ಲಿ ಇರೋ ನುರಿತ ಕುಸ್ತಿಪಟುಗಳು ಕುಸ್ತಿಪಟುಗಳೆಲ್ಲ ಸೇರಿ ನಾವುಗಳೆಲ್ಲ ಸೇರಿ ಈ ಕುಸ್ತಿ ಸಂಘವನ್ನು ಮಾಡಿರೋದು ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ಪೇಪರು ಮಾಧ್ಯಮದಲ್ಲಿ ಬರೋಕ್ಕೋಸ್ಕರ ಅಲ್ಲ, ಅಥವಾ ಏನೋ ನಾವು ವೈಯಕ್ತಿಕವಾಗಿ ಸಂಪಾದನೆ ಮಾಡೋಕ್ಕೋಸ್ಕರ ಅಲ್ಲ. ಯುವಕರನ್ನ ಬೆಳೆಸಬೇಕು, ಒಳ್ಳೊಳ್ಳೆ ಪೈಲ್ವಾನರ ಬೆಳೆಸಿ ರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಘವನ್ನು ನಾವು ತೆರೆದಿದ್ದೀವಿ. ಉಮೇಶ್ ಎಸ್ ವಕೀಲರು ಹಾಗೂ ಕಾನೂನು ಸಲಹೆಗಾರರು ರಾಷ್ಟ್ರೀಯ ಭಾರತೀಯ ಕುಸ್ತಿ ಶೈಲಿ ಸಂಘವಾಗಿ ಮಾಡೋ ಸೀಮಿತವಾಗಿ ಇರಲ್ಲ ನಮ್ಮ ಸಂಘ. ನಮ್ಮ ಸಂಘ ಒಂದು ಮೈಸೂರು ಒಂದು ವಿಭಾಗ ಒಂದು ಬಿಟ್ಟು ಮೈಸೂರು ವಿಭಾಗ ಅಂತ ಇಲ್ಲ, ಎಲ್ಲ ಜಿಲ್ಲೆ ಎಲ್ಲ ಒಂದು ಹಳ್ಳಿ ಹಳ್ಳಿಯಲ್ಲಿ ಕುಸ್ತಿನ ನಾವು ಮಾಡಿಸ್ಬೇಕು, ಕುಸ್ತಿನ ಬೆಳೆಸಬೇಕು. ಈಗ ಇಲ್ಲಿ ಒಂದು ವಾರ ಮಾಡಿದ್ರೆ ಇನ್ನೊಂದು ವಾರ ನಂಜನಗೂಡಲ್ಲಿ ಮಾಡಿಸ್ತೀವಿ, ನೆಕ್ಸ್ಟ್ ಈಗ ಹುಣಸೂರಲ್ಲಿ ಮಾಡಿಸ್ತೀವಿ, ನೆಕ್ಸ್ಟ್ ಸಣ್ಣಪಟ್ಟಣದಲ್ಲಿ ಮಾಡಿಸ್ತೀವಿ, ಪ್ರತಿಯೊಂದು ಹಳ್ಳಿಯಲ್ಲಿ ರಮನಹಳ್ಳಿಗೆ ಅದು ನೆಕ್ಸ್ಟು 17ನೇ ತಾರೀಕು ರಮನಹಳ್ಳಿಯಲ್ಲಿದೆ ಕುಸ್ತಿ, ಕಳಿಸಿದುಂಡಿಲ್ಲಿದೆ. ಸೊ ಈ ರೀತಿಯಲ್ಲಿ ನಮ್ಮ ಸಂಘದ ಏನಾಗಿದೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ತಿಂಗಳು ಬಿಟ್ಟು ಚಿಕ್ಕಳಲ್ಲಿ ಮಾಡಿಸ್ತಾವ್ರೆ, ನಾವೇ ಮಾಡಿಸ್ತಾ ಇದ್ದೀವಿ ನಾನು ಸಂಘದ ವತಿಯಿಂದ ಪಾಂಡುಪುರದಲ್ಲಿ ಮಾಡಿಸ್ತಾವ್ರೆ. ಸೊ ಈ ರೀತಿಯಲ್ಲಿ ಎಲ್ಲ ಕಡೆಯೂ ನಾವು ಸಂಘದ ಉದ್ದೇಶನೇ ಅಷ್ಟೇ, ಕುಸ್ತಿ ಬೆಳೆಸಬೇಕು ಅಂತ. ದಸರಾಗೆ ಸೀಮಿತವಾಗಿ ಇಟ್ಕೊಳ್ಳಲ್ಲ, ದಸರಾಗೆ ಸರ್ಕಾರ ಅನುದಾನ ಬಿಡ್ತಿದ್ರು, ಅದರಲ್ಲಿ ನಾವು ಮಾಡಿಸಿದ್ದು ಈ 2 ವರ್ಷದ ಕೊಟ್ಟಿಲ್ಲ. ಆದರೂ ನಾವು ನಮ್ಮ ಕೈಲಿ ಆದಷ್ಟು ಇದು ಮಾಡಿ ನಮ್ಮ ಸಂಘಟನೆ ನಮ್ಮ ಸಂಘನ ಉದ್ಘಾಟನೆ ಮಾಡಿ ಅದೇ ನಪ್ಪದಲ್ಲಿ ಒಂದು ಸಾಂಕೇತಿಕವಾಗಿ ಕುಸ್ತಿಗಳು ಮಾಡಿಸ್ಕೊಂಡು ಬಂದಿದ್ದೀವಿ. ಇವತ್ತು ತಾವು ನೋಡ್ತಾ ಇದ್ರಲ್ಲ, ಸುಮಾರು ಜನ ಎಲ್ಲ ಡಿಸ್ಟೆನ್ಸ್ ಕಾಪಾಡಿ ಕೊರೋನಾ ಅದು ಏನು ಪಾಲನೆ ಮಾಡಬೇಕಲ್ಲ ಮಾಡ್ಕೊಂಡು ಇದ್ದಾರೆ. ಸರ್, ಮೈಸೂರು ಭಾಗದಲ್ಲಿ ಕರ್ಕೊಂಡ್ಬರ್ಬೇಕು ಪ್ರೋಗ್ರಾಮ್ ಇತ್ತು, ಅವ್ರು ಸ್ವಲ್ಪ ಟೈಮ್ ಅವ್ರಿಗೆ ಸಿಕ್ಕದೆ ಅವರು ಬರೋಕ್ಕಾಗಲ್ಲ ಅಂತೇಳಿ, ಈಗ ಏನಾದರೂ ಕಲ್ಲಿ ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಪ್ರಕಾರ ಬರೋಕ್ಕಾಗಲ್ಲ ಅಂತೇಳಿ ನಮಗೆ ಇದು ಸಮಯ ಕೇಳಿದ್ರು. ಎರಡನೇದು ನಮ್ಮ ಇದು ಒಲಿಂಪಿಕಲ್ಲಿ ಸಿಲ್ವರ್ ಮೆಡಲ್ ಪಡೆದಿರೋ ರವಿ ದಯ್ಯ ಅಂತ, ಅವನ್ನ ಕರ್ಕೊಂಡ್ಬರೋಕೆ ನಮ್ಮ ಸಂಘದ ವತಿಯಿಂದ ನನ್ನ ಕಳಿಸಿದ್ರು. ಅವರು ಪಾಪ ಅವರದೇ ರೀತಿಯಲ್ಲಿ ಅವ್ರಿಗೆ ನಮ್ಮ ಮೈಸೂರು ಫೇಟ್ ಹಾಕಿ ಮೈಸೂರು ಸಾಲ ಹಾಕಿ ಹಾರ ಹಾಕಿ ಸನ್ಮಾನ ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿದ್ರು, ಮಾಡಿಬಿಟ್ಟು ನೀವು ಬರಬೇಕು ಅಂತೇಳಿ ಒಪ್ಕೊಂಡ್ರು. ಮತ್ತು ಬಟ್ ಏನಾಯಿತು, ಅವರಿಗೆ ಕೆಲವು ಅಲ್ಲಿ ಪ್ರೋಗ್ರಾಮ್ಗಳು ಜಾಸ್ತಿ ಇರೋದಿಲ್ಲ. ರಾಷ್ಟ್ರೀಯ ಕುಸ್ತಿ ಶೈಲಿ ಕುಸ್ತಿ ಸಂಘ ಉದ್ಘಾಟನೆ ಆಯಿತು. ಮೊದಲನೇದಾಗಿ ನಮ್ಮ ಪಾಲಹಳ್ಳಿ ವಿಜೇಂದ್ರನವರು ಜ್ಯೋತಿ ತರುವಂಥ ನಮ್ಮ ಒಳ್ಳೆ ಮನಸ್ಸಿಂದ ಜ್ಯೋತಿ ತಂದು ಪೂಜ್ಯ ಮಾಪೋರು ಅವ್ರು ಬಂದು ಉದ್ಘಾಟನೆ ಮಾಡಿ ಅಲ್ಲಿಂದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಇಲ್ಲಿಗೆ ಅಕ್ಕಡಕಂಟುನೇ ನಡ್ಕಂಡೆ ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಬಂದು ಇಲ್ಲಿ ಜ್ಯೋತಿಯನ್ನು ಮಾಡಿ ಉದ್ಘಾಟನೆ ಮಾಡಿ ಅದನಂತರ ನಮ್ಮ ಚಾಮರಾಜ ಕ್ಷೇತ್ರದ MLA ನಾಗೇಂದ್ರ ಅವರು ಅಕ್ಕಡ ಉದ್ಘಾಟನೆಯನ್ನು ಅಕ್ಕಾಡು ಉದ್ಘಾಟನೆಯನ್ನು ಮಾಡಿದ್ರು. ಅದಾದಮೇಲೆ ಎಲ್ಲ ಶಾಸಕರು GT ದೇವೇಗೌಡರು MK ಸೋಮಶೇಖರ್ರು ಪೂಜ್ಯ ಮಾಪೋರು ಯಜಮಿಸಿನ ಅಧ್ಯಕ್ಷ ಹೇಮಂತ್ ಕುಮಾರ್ ಅವರು ಎಲ್ಲ ಮುಕುಂದಣ್ಣವರು ಬಾಲಾಜಿಯವರು ಎಲ್ಲ ಸದಸ್ಯರುಗಳು ಸೇರಿ ಇವು ಸಂಘನ ಉದ್ಘಾಟನೆ ಮಾಡಿದರೆ ಈ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ಈ ಸಂಘ ಆಗಲೇ ಸುಮಾರು ವರ್ಷದಿಂದ ಕುಸ್ತಿಗಳು ಎಲ್ಲ ಗಡಿ ಮನೆಗಳು ನಶಿಸೋಗಿದೆ. ಅದನ್ನು ಈ ಕುಸ್ತಿನ ಇವತ್ತು ಸರ್ಕಾರದಲ್ಲಿ ಮಾಡಿದಂಥ ಕೆಲಸನ ಇವತ್ತು ಪಾಲಹಳ್ಳಿ ವಿಜೇಂದ್ರ ಅವ್ರ ಮುಖಾಂತರ ಜ್ಯೋತಿಯನ್ನು ತಂದು ಇವತ್ತು ಸರ್ಕಾರ ಮಾಡಿದ ಕೆಲಸನ ಇವತ್ತು ನಾವು ಸಂಘ ಮಾಡಿದ್ದೀವಿ, ಉದ್ಘಾಟನೆ ಮಾಡಿದ್ದೀವಿ. ಇದು ಪೈಲ್ವಾನರುಗಳು ಅಂತಂದರೆ ಇಡೀ ಗ್ರಾಮಗಳಲ್ಲಿ ಹಿಂದೆ ನಿಮ್ಗೆ ಗೊತ್ತಿದೆ ಏನು ಗೊತ್ತಿಲ್ಲ, ಯಾವ ಕುಸ್ತಿ ಇಲ್ಲಿ ನಡೀತಂಥ ಸಂದರ್ಭದಲ್ಲಿ ಚೆನ್ನೈ ನಕ್ಕಡದಲ್ಲಿ ಕುಸ್ತಿ ನಡೆದಂಥ ಸಂದರ್ಭದಲ್ಲಿ ಈಗ ಅಮೃತರಾಗ್ಬೋದು, ವಿಜೇಂದ್ರಣ್ಣ ಅವರಾಗ್ಬೋದು, ಬಾಲಾಜಿ ಅವರು, ಮುಕುಂದ ಅವರ್ಬೋದು, ಎಷ್ಟಂಥ ಹೆಸರುಗಳಂಥದ್ದು ಕುಸ್ತಿಗಳು ನಡೀತಾ ಇದ್ರೆ ಇಲ್ಲಿ ಇದರಲ್ಲಿ ಚೆನ್ನೈ ನಕ್ಕಡದಲ್ಲಿ ಎಲ್ಲ ಟ್ಯಾಕಿಸ್ಗಳು ಖಾಲಿ ಹೊಡಿತಾ ಇದ್ದ ಸಂದರ್ಭ ನಾವು ಕಂಡಂಗೆ ಅಂಥ ಸಂದರ್ಭ ಇವತ್ತು ತಿರ್ಗಾ ಕುಸ್ತಿನ ಮೈಸೂರು ಜಿಲ್ಲೆಯಲ್ಲಿ ಬೆಳೆಸಬೇಕು, ಹುಡುಗರನ್ನ ಕೆಟ್ಟದಾರಿಗೆ ಹೋಗದಂತೆ ತಡೆಗಟ್ಟಿ ಈ ಕುಸ್ತಿ ಕಲೆನ ಕಲಿಸಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಪಡಿಬೇಕು ಅಂತ ನಾವೆಲ್ಲ ಸದಸ್ಯರುಗಳು ಎಲ್ಲ ನಮ್ಮ 3 ಸಂಘ ಮಾಡಿದ್ದೀವಿ, 3 ಸಂಘದ ಸದಸ್ಯರು 75 ಜನ ಸದಸ್ಯರುಗಳು ಇದಕ್ಕೆ ಹಗಲು ರಾತ್ರಿ ದುಡಿದು ಯುವಕರನ್ನ ಬೆಳೆಸಿ ಕುಸ್ತಿನ ಮಾಡಬೇಕು ಅಂಥೇಳಿ ಈ ಕುಸ್ತಿ ಹುಡುಗರನ್ನ ಇನ್ನು ಮುಂದೆ ಎಲ್ಲೆಲ್ಲಿ ಹಳ್ಳಿ ಮನೆಗಳಿದೆ ಗಡಿಗಳು ಗ್ರಾಮಗಳಿಗೆ ಹೋಗಿ ಆ ಗಡಿ ಮನೆಗಳಿಗೆಲ್ಲ ಹೋಗಿ ಅಲ್ಲಿ ಎಲ್ಲ ಗ್ರಾಮಗಳಿಗೆ ಒಂದು ತಿಂಗಳಿಗೆ ಒಂದು ಸತಿ ಹೋಗಿ ಹುಡುಗರನ್ನ ಬೆಳೆಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ಒಂದು ಈಗ ಹಿಂದೆ ಕುಸ್ತಿ ಅಕ್ಕಾಡದ ಮೇಲ್ಗಡೆ ಯಾರು ಜಾಸ್ತಿ ಬೇಡಿ, ಅಲ್ಲೇನು ಕುಸ್ತಿ ತೀರ್ಪುಗಾರರು ಮತ್ತು ಕುಸ್ತಿ ಮಾಡೋಂಥ ಪೈಲ್ವಾನರುಗಳು ಮಾತ್ರ. ಏ ಅಲ್ಲಿ ಹಿಂದೆ ಕುಂತ್ಕಡೆ ಎಲ್ಲ ನಿಂತ್ಕೊಬಿಡಿ, ಯಾರು ಹೇಳಿ ಸುತ್ತ ಅಲ್ಲಿ ಜಾಗ ಇದೆ ನೋಡಿ, ಚೇರ್ ಹಾಕಿದೆ ನೋಡಿ ಅಲ್ಲಿ. ಮಂಜುನಾಥ್ ನಮ್ಮ ಶಿವಮೊಗ್ಗದ ಮಂಜುನಾಥ್ ಇಲ್ಲಿ ವೇದಿಕೆ ಮೇಲೆ ಬರ್ರಿ.
ಪೇಟೆ ಕಟ್ಟ ಅಂತ ಹೇಳು ಮಂಜುನಾಥ್ ಅವರು ಮಂಜುನಾಥ್ ಇಲ್ಲಿ ಅವ್ರೆ ಮಂಜುನಾಥ್ ರಾಜಣ್ಣ ಒಂಚೂರು ಆ ಕಡೆ ಹುಣಸೂರಿನ ಮಾಸ್ಟರ್ ದಾಸಣ್ಣ ಅವರು ಬನ್ನಿ ವಾಸುರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಎಚ್ ವಿ ರಾಜೀವರವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಈಗ ವೇದಿಕೆ ಕಾರ್ಯಕ್ರಮನ ನಮ್ಮ ಹುಣಸೂರಿನ ದಾಸ್ ಮಾಸ್ಟರ್ ಅವರು ನಡೆಸ್ಕೊಡ್ತಾರೆ. ರಾಜಣ್ಣ ಆ ಕಡೆ ಹಲೋ, ಅಲ್ಲಿ ಕುಸ್ತಿ ನಡೆಸುವವರನ್ನ ಬಿಟ್ಟು ಬೇರೆ ಎಲ್ಲ ಗಣ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ಹೇಳ್ಕೊಡ್ತೀನಿ. ದಯವಿಟ್ಟು ಫೋಟೋಗ್ರಾಫರ್ ಒಬ್ಬರು ಬರಬೇಕು. ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.